ಶ್ರೀರಾಮ ಸಮರ್ಥ 26. ನಮ್ಮ ಹೃದಯವು ವಿಷಯಗಳಿಂದ ಎಷ್ಟು ತುಂಬಿಕೊಂಡಿದೆ ಎಂದರೆ ಅಲ್ಲಿ ಭಗವಂತನ ಪ್ರೇಮಕ್ಕೆ ಅವಕಾಶವೇ ಇರುವುದಿಲ್ಲ. ನಾವು ಭಗವಂತನ ಪ್ರೇಮವನ್ನು ಆಗ್ರಹದಿಂದ ಅದರಲ್ಲಿ ಹಾಕಿದರೂ ಅದು ಒಳಗೆ ಹೋಗದೆ ಹೊರಗೆ ಬಿದ್ದು ಬಿಡುತ್ತದೆ ಹಾಗೂ ಗಾಳಿಯಲ್ಲಿ ಹಾರಿ ಹೋಗುತ್ತದೆ. ನಮ್ಮ ಹೃದಯವು ಅನೇಕ ವಸ್ತುಗಳಿಂದ ತುಂಬಿಕೊಂಡ ಕೋಣೆಯಂತಾಗಿರುತ್ತದೆ. 27. ಶ್ರೀರಾಮರಾಯನ ಅಂತಃಕರಣವು ಕರ್ತವ್ಯದಲ್ಲಿ ಕಠೋರ ನಿಷ್ಠುರ ಆಗಿರುತ್ತದೆ, ಆದರೆ ಭಕ್ತರ ವಿಷಯದಲ್ಲಿ ಅದು ಅತ್ಯಂತ ಕೋಮಲವಾಗಿರುತ್ತದೆ. ಅವನು ಕರ್ತವ್ಯಕ್ಕಾಗಿ ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟರೆ ಪ್ರೇಮಕ್ಕಾಗಿ ಭರತನನ್ನು ಹತ್ತಿರ ಕರೆದುಕೊಂಡನು. ಭಗವಂತನ ಪ್ರೇಮವನ್ನು ಭಗವಂತನ ಹೊರತಾಗಿ ಬೇರೆ ಯಾರಿಗೂ ಕೊಡಲು ಬರುವುದಿಲ್ಲ, ಅದನ್ನು ಅವನೇ ಕೊಡಬಲ್ಲನು. 28. ಜಗತ್ತಿನಲ್ಲಿ ಪ್ರೇಮವು ಅತ್ಯಂತ ದೊಡ್ಡ ಶಕ್ತಿಯಾಗಿರುತ್ತದೆ, ಅದು ನಿಸ್ವಾರ್ಥಿಯಾಗಿರಬೇಕು. ಪ್ರೇಮದಿಂದ ಸಂಪೂರ್ಣ ಜಗತ್ತನ್ನು ಗೆಲ್ಲಲು ಬರುತ್ತದೆ. ಪ್ರೇಮವು ಭಗವಂತನ ವಸ್ತುವಾಗಿರುತ್ತದೆ. ನಾವು ಪ್ರೇಮ ಮಾಡುವುದನ್ನು ನಮ್ಮ ಮನೆಯಿಂದಲೇ ಪ್ರಾರಂಭಿಸಬೇಕು. 29. ನಾಮವು ಪ್ರೇಮರೂಪವೇ ಆಗಿರುತ್ತದೆ. ನಿಜವಾದ ಪ್ರೇಮದ ವ್ಯವಹಾರವೆಂದರೆ ಕೊಡತಗೊಳ್ಳುವುದಾಗಿರುತ್ತದೆ. ಆದ್ದರಿಂದ ನಾವು ನಾಮ ತೆಗೆದುಕೊಂಡರೆ ಭಗವಂತನ ಪ್ರೇಮ ಬಂದೇ ಬರುತ್ತದೆ. 30. ಭಗವಂತನ ಪ್ರೇಮ ನಿರ್ಮಾಣವಾಗುವುದಕ್ಕಾಗಿ ಎಲ್ಲ ಕಡೆಯಿಂದಲೂ ವಿಷಯಗಳ ಮೇಲೆ ಆಕ್ರಮಣವನ್ನುಂಟು ಮಾಡಬೇಕಾಗುತ್ತದೆ. ಹೊರಗಿನಿಂದ ಇಂದ್ರಿಯಗಳನ್ನು ಆ ಕಡೆಗೆ ಹೊರಳಿಸಬೇಕು ಹಾಗೂ ಒಳಗಿನಿಂದ ಮನಸ್ಸನ್ನು ಅನುಸಂಧಾನದಲ್ಲಿಡಬೇಕು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.